ಭರ್ಜರಿ ಶಿಕಾರಿಗೆ ಸಜ್ಜಾದ್ರ ವಿಜೇಂದ್ರ. ಶಿಕಾರಿಪುರದಲ್ಲೇ ವಿಜೇಂದ್ರ ಸ್ಪರ್ಧೆ ಫಿಕ್ಸ್. BSY ಬರ್ತಡೆ ಬಳಿಕ ಗರಿಗೆ ದರಿದ ರಾಜಕೀಯ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ವೀಕ್ಷಕರೇ, ವಿಜಯೇಂದ್ರ ಹಳೆ ಮೈಸೂರು ಭಾಗವನ್ನು ಭದ್ರಪಡಿಸ್ಬೇಕಾ? ಯಡಿಯೂರಪ್ಪ ಅವ್ರು ಹೇಳಿದ್ರು ನನ್ನ ನಂತರದಲ್ಲಿ ಶಿಕಾರಿಪುರದಲ್ಲಿ ವಿಜಯೇಂದ್ರ ಅಂತ. ಇನ್ನೂ ಕನ್ಫ್ಯೂಷನ್ಸು ಇಲ್ಲ, ಹೋಗ್ಬಿಟ್ಟು ಅವ್ರೇನಾದ್ರು ಯಾವ ಹಳೆ ಮೈಸೂರು ಭಾಗದಲ್ಲಿ ಎಲ್ಲರೂ ಸ್ಪರ್ಧಿಸ್ತಾರಾ, ಇಲ್ಲ ಶಿಕಾರಿಪುರದಿಂದಲೇ ಸ್ಪರ್ಧಿಸ್ತಾರಾ, ವಿಜಯೇಂದ್ರ ಅವ್ರ ಮನಸ್ಸಲ್ಲಿ ಏನಿದೆ, ಪಕ್ಷ ಏನು ನಿರ್ಧಾರ ಮಾಡೋದೆ ಇನ್ನೂ ಗೊತ್ತಿಲ್ಲ. ಆದರೆ ಏರ್ಪೋರ್ಟ್ ಉದ್ಘಾಟನೆ ಆಯಿತು, ಯಡಿಯೂರಪ್ಪ ಅವ್ರ ಬರ್ತಡೇ ದಿನವೇ ಶಿವಮೊಗ್ಗದಲ್ಲಿ ಒಂದಷ್ಟು ರಾಜಕೀಯ ಗರಿಗೆದರಿದೆ. ಶಿಕಾರಿಪುರಕ್ಕೆ ಹೋದರೆ ಕಾಂಗ್ರೆಸ್ನಲ್ಲಿ ಕನ್ಫ್ಯೂಷನ್ಸು, ಇದು ಎಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ಆಗುತ್ತೆ? ಕೆಲವರು ಹೇಳ್ತಾ ಇದ್ದಾರೆ ಖಂಡಿತವಾಗಲೂ ಕೂಡ ಶಿಕಾರಿಪುರದಿಂದ ವಿಜೇಂದ್ರ ಅವರೇ ಸ್ಪರ್ಧಿಸ್ತಾರೆ, ಬರೀ ಲೀಡ್ ಲೆಕ್ಕ ಹಾಕಬೇಕು. ಈಗಾಗಲೇ ವಿಜೇಂದ್ರ ಅವರು ಕೂಡ 2-3 ಸುತ್ತಿನ ಕ್ಷೇತ್ರದಲ್ಲಿ ಎಲ್ಲ ಕಡೆ ಸುತ್ತಾಟವನ್ನು ನಡೆಸಿದ್ದಾರೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲರ ಜೊತೆ ಮಿಂಗಲಾಗಿ ಚರ್ಚೆಯನ್ನು ಮಾಡಿ ಸಭೆಗಳನ್ನ ನಡೆಸಿದ್ದಾರೆ. ಹೀಗಾಗಿ ವಿಜೇಂದ್ರ ಅವರಿಗೆ ಯಾವುದೇ ಗೊಂದಲ ಇಲ್ಲ, ಟಿಕೆಟ್ ಇಲ್ಲಿ ಫಿಕ್ಸ್ ಮಾಡಿ ನಾನು ಗೆದ್ಕೊಂಬರ್ತೀನಿ, ಒಂದು ರೀತಿ ಆಕ್ಟಿವ್. ಈಗ ಜಾಸ್ತಿ ಕಡೆ ಗಳಿಕೆವರೆಗೆ ಟಿಕೆಟ್ ಘೋಷಣೆ ಆಗೋರ್ಗೆ ಏನ್ ಹೇಳಕ್ ಸಾಧ್ಯ ಇಲ್ಲ. ಅದ್ರ BJP ಅವ್ರಿಗೆ ಗೊತ್ತು, ಕಳೆದ ಬಾರಿ ಹಂಗೆ ವರುಣಾದಲ್ಲಿ ಹೋಗಿ ನಾಮಿನೇಷನ್ ಮಾಡಿಸ್ತಾರೆ ಅನ್ನೋ ದಿನ ಯಡಿಯೂರಪ್ಪ ತನ್ನ ಬಾಯಾರೇ ನಿಲ್ತಾ ಇಲ್ಲ ಅಂತ ಹೇಳುವಂತ ಸನ್ನಿವೇಶವನ್ನ ತಂದ್ರೆ BJP ಭವಿಷ್ಯ ಮಣ್ಣು ಪಾಲು. ಕಾಂಗ್ರೆಸ್ ಅವರು 13ರಲ್ಲಿ ಹೆಂಗ್ ಅಧಿಕಾರಕ್ಕೆ ಬರ್ತಾರೆ ಹಂಗ ಅಧಿಕಾರ ಕರಾಮಾಗಿ ಬರ್ತಾರೆ. ಯಾವ ಅದಾಯ್ತು, ವರುಣಾದಲ್ಲಿ ವಿಜೇಂದ್ರ ಅವತ್ತು ನಿಂತಿದ್ದರೆ ಯತೀಂದ್ರ ವಿರುದ್ಧ ಚುನಾವಣೆಯನ್ನ ಗೆಲ್ತಾರೆ ಅಂತ ಅನ್ಕೊಂಡಿದ್ರು, ಗೊತ್ತಿಲ್ಲ. ಅದ್ರಲ್ಲಿ ನಿಂತ್ಕೊಂಡಿದ್ರೆ ಅನೂರಲ್ಲಿ 2.5 ವರ್ಷದಲ್ಲಿ ಎನ್ಸೋತಲ್ಲ ಅಲ್ಲಿ ಗೆಲ್ತಿದ್ರು, ಚಾಮರಾಜನಗರ 3 ವರ್ಷದಲ್ಲಿ ಎನ್ಸೋತಲ್ಲ ಅಲ್ಲಿ ಗೆಲ್ತಿದ್ರು, 2.5-3 ಸಾವಿರದಲ್ಲಿ ಸಕಲೇಶ್ವರ ಸೋತರು ಅಲ್ಲಿ ಗೆಲ್ತಿದ್ರು, ಹಿರೇಕೇರೂರು ಶಿಕಾರಿಪುರದ ಪಕ್ಕ ಅಲ್ಲಿ 500 ರೋಟಲ್ಲಿ ಸೋತಿದ್ರು BJP UB ಬಣಕಾರ್ ಕಾಂಗ್ರೆಸ್ನ BC ಪಾಟೀಲ್ ಅಪ್ಪ ಅಲ್ಲಿ ಗೆಲ್ಲೋರು. BJPಗೆ 100 ತನ ಕ್ರಾಸ್ ಮಾಡುವಂತ ಕೆಪಾಸಿಟಿ ಇತ್ತು. ವಿಜೇಂದ್ರ ಅವ್ರನ್ನ ಅವಾಯ್ಡ್ ಮಾಡ್ಲಿಲ್ಲ ಅವತ್ತು ಇವರು, BJP ಅವರು BJPಯ ಗೆಲುವನ್ನ ಅವಾಯ್ಡ್ ಮಾಡ್ಕೊಂಡ್ರು. ವಿಜೇಂದ್ರ ಟಿಕೆಟ್ ತಪ್ಪಿಸಿದ್ವಿ ಅಂತ ಯಾರು BJP ಹಿರಿಯ ನಾಯಕರು ಒಂದಷ್ಟು ಕುಣಿತಿದ್ರಲ್ಲ, ಅವ್ರು ತಪ್ಪಿಸಿದ್ರು ವಿಜೇಂದ್ರ ಟಿಕೆಟ್ ಅಲ್ಲ ಅವತ್ತು, BJPಯ ಗೆಲುವನ್ನ ಅವತ್ತು ಅವ್ರು ತಪ್ಪಿಸ್ಕೊಂಡಿದ್ದು. ಬಟ್ ಈಗ ಅವ್ರು ಏನಾರ ಶಿಕಾರಿಪುರ ಅಂತ ಯಡಿಯೂರಪ್ಪ ಹೇಳಿದ್ದಾರೆ, ಅವ್ರನ್ನ ಗೊತ್ತು ಶಿಕಾರಿಪುರ ಸೇಫ್ ವಿಜೇಂದ್ರ ಅವ್ರಿಗೆ, ಅವ್ರನ್ನ ತಗೊಂಡು ಇನ್ನೊಂದು ಕಡೆ ಬಲಿ ಆಗ್ತೀವಿ ರಾಜಕೀಯವಾಗಿ ಅಂತ ಅನ್ಕೊಂಡಿದೆ. ವರುಣಾಗಿ ತಗೊಂಡೋಗಿ ಇಲ್ಲ ಸಿದ್ದರಾಮಯ್ಯ ಅಪ್ಪ ತಗೊಂಡು ಹೋಗ್ತೀವಿ ಅಂತಂದ್ರೆ ಅದನ್ನ BJP ಅವರು ತಕ್ಕ ಬೆಲೆಯನ್ನ ತೆರ್ತಾರೆ. ವಿಜೇಂದ್ರ ಶಿಕಾರಿಪುರದಲ್ಲಿ ನಿಂತ್ರೆ ಬೇರೆ ಕಡೆ ಸರಾಗ್ ನಾಮಿನೇಷನ್ ಫೈಲ್ ಮಾಡ್ಬಿಟ್ಟು ಓಡಬಹುದು ಬೇರೆ ಕಡೆ ಪ್ರಚಾರಕ್ಕೆ. ವಿಜೇಂದ್ರ ವರುಣಾಗಿಲ್ಲೆಲ್ಲ ಟೈಟ್ ಆಗಿರೋ ತಂದಾಕ್ಬಿಟ್ರೆ ಅತ್ ಅಲ್ಲಿ ನೋಡೋದೇ ಆಗುತ್ತೆ, ಬೇರೆ ಕಡೆ ಪ್ರಚಾರ ಮಾಡ್ತಾರೆ. ಆಗ ನೋಡಿದ್ರೆ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಗಳಲ್ಲಿ ಮತವನ್ನ ಸೆಳೆಯುವಂತ ಪಟ್ಟಿಗಳಲ್ಲಿ ನೋಡೋದಾದ್ರೆ ಅದು ಅವಕಾಶ ಇರೋದು ಯಾರಿಗೆ ಅಂತಂದ್ರೆ ವಿಜೇಂದ್ರ ಯಡಿಯೂರಪ್ಪಗೆ, ವಿಜೇಂದ್ರಗೆ, CT ರವಿ ಅವ್ರಿಗೆ, ಹೌದು, ಹಿಂಗೆಲ್ಲ ಒಂದಷ್ಟು ಜನಕ್ಕೆ ಮತ ಸೆಳೆಯುವಂತ ಭಾಷಣಕಾರರಿದ್ದಾರೆ, ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಬೊಮ್ಮಾಯಿಗೆ ಮತ ಸೆಳೆಯುವಂತ ಕೆಪಾಸಿಟಿ ಇಲ್ಲ. ಬೊಮ್ಮಾಯಿ ಕಂಪೇರ್ ಮಾಡಿದ್ರು ವಿಜೇಂದ್ರ 100 ಪಾಲ್ ಬೆಟರ್ ಬೆಸ್ಟ್, ಕಂಪೇರ್ ಮಾಡಂಗಿಲ್ಲ ವಿಜೇಂದ್ರ ಅವ್ರಿಗೂ ಬೊಮ್ಮಾಯಿ ಅವ್ರಿಗೂ. ಸೊ ಈ ಹಿನ್ನೆಲೆ ಶಿಕಾರಿಪುರದಲ್ಲಿ ಟಿಕೆಟ್ ಅನ್ನ ಕೊಡ್ತಾರೆ ಆಗಲೇ ಯಡಿಯೂರಪ್ಪ ಹೇಳೋರು, ಅದನ್ನ ತಪ್ಪಿಸಿದ್ರೆ BJP ವಿಜೇಂದ್ರ ಟಿಕೆಟ್ ತಪ್ಪಿಸೋದಲ್ಲ ಶಿಕಾರಿಪುರದಿಂದ ಬೇರೆ ಕಡೆ ಕೊಟ್ಟರು ಕೂಡ ಅದು BJPಗೆ ದೊಡ್ಡ ಎಡವಟ್ಟು. ವಿಜೇಂದ್ರ ಅವ್ರಿಗೆ ಅಲ್ಲೇ ಕೊಟ್ಟು ರಾಜಕಾರಣ ಮಾಡಿದ್ರೆ ಇವ್ರು ಸೇಫ್ BJPಗೆ ತುಂಬಾ. ಅದರ ಹೊರತಾಗಿ ಶಿಕಾರಿಪುರದಿಂದ ಬೇರೆ ಕಡೆ ಕಳಿಸಿ ವಿಜೇಂದ್ರ ಅವ್ರನ್ನ ಶಿಕಾರಿ ಮಾಡ್ತೀವಿ, ಸೋಲಿಸ್ತೀವಿ ಅಂತಂದ್ರೆ BJPನ ಸೋಲಿಸ್ದಂಗೆ ಸೋಲುತ್ತೆ. ಎಸ್ ವೀಕ್ಷಕರೇ, ನಿಮ್ಮ ಪ್ರಕಾರ ಶಿಕಾರಿಪುರದಲ್ಲಿ ವಿಜೇಂದ್ರ ನಿಂತರೆ ಏನ್ ಕತೆ ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗ್ತಾರೆ ತಿಳಿಸಿ, ಹಾಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ದೊಂದು ಅಪೀಲ್ ಇದೆ, ಈ ಒಂದು ಚುನಾವಣೆಯಲ್ಲಿ ಪಕ್ಷವನ್ನ ನೋಡಬೇಡಿ, ಜಾತಿಯನ್ನ ನೋಡಬೇಡಿ, ಧರ್ಮವನ್ನ ನೋಡಬೇಡಿ. ಉತ್ತಮ ಅಭ್ಯರ್ಥಿ ಯಾರಿದ್ದಾರೆ ಅವರಿಗೆ ವೋಟ್ ಹಾಕಿ, ಅದು ಪಕ್ಷಗಳಲ್ಲೇ ಅಲ್ಲ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು ಸರಿಯೇ, ಅವ್ರನ್ನ ಆಯ್ಕೆ ಮಾಡಿ ಉತ್ತಮರನ್ನ ವಿಧಾನಸೌಧಕ್ಕೆ ಕಳಿಸಿ, ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ, ದಯವಿಟ್ಟು ಯೋಗ್ಯರು ವಿಧಾನಸೌಧದಲ್ಲಿ ಕೂರಲಿ ಅನ್ನೋದು ನಮ್ಮ ಕಳಕಳಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.